ಈಗ ನಾನು ಓದಿತ್ತುಳು ಅರ್ಥ ಆಯ್ತಾ ಅದೇ ನೀವು ಇಷ್ಟು ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡು ಅನ್ಕೊಂಡು ಕರೆಕ್ಟ್ ಆಗಿ ಹೇಳ್ರಿ ನೋಡೋಣ ಒಂಜಿ ಕಾಂತಾರ ಸಿನಿಮಾ ಈರೇನು ಜೀವನ ನೋನು ಓಲ್ತ ಓಡೆಗ ದೇತೊಂದು ಪೋಂಡ್ ಅಂದ್ರೆ ಏನು ಕಾಂತಾರ ಸಿನಿಮಾ ನಿಮ್ಮ ಜೀವನವನ್ನ ಎಲ್ಲಿ ತಗೊಂಡ್ ಹೋಯ್ತು ಅಂತ ಹಾ ಕರೆಕ್ಟ್ ಕರೆಕ್ಟ್ ಯು ಆರ್ ಗುಡ್ ಅದು ಅರ್ಥ ಆಗುತ್ತೆ ಸರ್ ಡೆಫಿನೆಟ್ಲಿ ಆ ಭಾಗದವ್ರು ನಾನು ಮತ್ತೆ ಸ್ನೇಹಿತರೆಲ್ಲ ಅಂತ ತುಳು ಹೌ ಡಸ್ ಇಟ್ ಗೆಟ್ ಕಮ್ಯುನಿಕೇಟೆಡ್ ಟು ಹಿಂದಿ ಅದೊಂದು ದೈವದ ಭಾಷೆಯಾಗೇ ಇದ್ಬಿಡ್ಲಿ ಸರ್ ಹಾಂ ದೈವದ ಭಾಷೆಯಾಗಿ ಇದ್ಬಿಡ್ಲಿ ಅದು ರಾಜಮೌಳಿ ಬಾಹುಬಲಿನಲ್ಲಿ ಅದೊಂದು ಅಂತೇನೋ ಒಂದೊಂದೊಂದು ಮಾಡಿಸಿದ್ರಲ್ಲ ಹಾಗೆ ಅದನ್ನು ಕೇಳಿದಾಗ ರಂಜಿತ್ರು ಅದು ಅದೇ ಒಂದು ಭಾಷೆಯಾಗಿ ಹೋಗ್ಬೋದೇನೋ ಅಂತ ಅಷ್ಟೇ ಐಡಿಯಾ ಈಗ ನಮ್ಮಲ್ಲಿ ಕನ್ನಡದಲ್ಲೂ ಕೂಡ ನುಡಿ ಹೇಳುವಂಥದ್ದು ವಾಕ್ಯಗಳು ಬರುವಂಥದ್ದು ಕುಂದಾಪುರಕ್ಕೆ ಭಾಗದಲ್ಲಿದೆ ದೈವಗಳು ದೈವ ಆಕರ್ಷಣೆ ಆದಾಗ ಕನ್ನಡದಲ್ಲೂ ಹೇಳ್ತಾರೆ ನಮ್ಮ ಮನೆಯಲ್ಲಿ ಮಲಯಾಳ ಬೊಬ್ಬರಿ ಅಂತ ಒಂದು ದೈವ ಇದೆ ಸರ್ ನಮ್ಮ ಫ್ಯಾಮಿಲಿಯವರೇ ಅದಕ್ಕೆ ಪಾತ್ರಿಗಳಾಗಬೇಕು ದರ್ಶನ ಮಾಡೋರು ನನ್ನ ಮಾಮ ಇದ್ರು ಅಲ್ಲ ಅಷ್ಟು ಅದಾದ್ಮೇಲೆ ಯಾರು ಆಗಿಲ್ಲ ಅವ್ರು ತಿರೋದ್ರು ಅವರಿಗೆ ಕುಂದ್ ಕೆರಾಡಿ ಕನ್ನಡ ಕುಂದಾಪುರ ಕನ್ನಡವೂ ಅಲ್ಲ ಕುಂದಾಪುರ ಕನ್ನಡದಲ್ಲಿ ನಿಂಗೆ ಗುತಿತ ಮಾರಯ್ಯ ಅಂತ ಕೇಳಿ ಸರ್ ಕಷ್ಟ ಓಕೆ ಗುತಿತ ಮಾರಯ್ಯ ಅಂತ ಕೇಳ್ತಾರೆ ಕುಂದಾಪುರದಲ್ಲಿ ಇಲ್ಲಿ ಕು ಕೆರಾಡಿ ಬಂದರೆ ನೀ ಅಲ್ಲಿ ಅಂತ ಅಂದರೆ ನಮ್ಮ ಕುಂದಾಪುರ ಕನ್ನಡದ ಒಳಗಡೆ ಇಷ್ಟು ಡೈಲೆಕ್ಟ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಅವ್ರಿಗೆ ಕೆರಾಡಿ ಕನ್ನಡ ಬಿಟ್ಟರೆ ಬೇರೆ ಬರ್ತಿರಲಿಲ್ಲ ದ್ಯೂಟಿ ಆಫ್ ಎವ್ರಿ ಲ್ಯಾಂಗ್ವೇಜ್ ಹೌದು ನಾವೆಲ್ಲ ಅನ್ಕೋತೀವಿ ಮ್ಯಾಂಡರಿನ್ ಅಂಡ್ ಚೈನೀಸ್ ಒಂದೇ ಅನ್ಕೊಂಡಿದೀವಿ ಭಾಷೆ ಚೈನಾ ಒಳಗಡೆ ಪ್ರಾಂತ್ಯಗಳ ಆಧಾರದ ಮೇಲೆ ದಿ ದಿ ಚೈನೀಸ್ ಲ್ಯಾಂಗ್ವೇಜ್ ಚೇಂಜಸ್ ನಮ್ಮಲ್ಲಿ ಪ್ರತಿ ಕಿಲೋಮೀಟರ್ ನಮ್ಮ ನಾವು ಭಾಳ ಸರಿ ಅನ್ಕೊಂಡ್ಬಿಟ್ಟಿರ್ತೀವಿ ಯು ಎಸ್ ಅಲ್ಲಿ ಅಮೆರಿಕನಲ್ಲಿ ಇಂಗ್ಲೀಷ್ ಎಲ್ಲರಿಗೂ ಒಂದೇ ಏನು ಇಂಗ್ಲೀಷ್ ಏನು ವ್ಯತ್ಯಾಸ ಆಗಲಿಕ್ಕೆ ಆಗಲ್ಲ ಬಹಳ ದೊಡ್ಡ ವ್ಯತ್ಯಾಸ ಆಗ್ಲಿಕ್ಕಲ್ಲ ಆದ್ರೆ ಅದನ್ನ ಬಳಸೋ ರೀತಿ ಭಾಗದಿಂದ ಭಾಗಕ್ಕೆ ಇಂಗ್ಲೀಷಲ್ಲೇ ಬದಲಾವಣೆ ಬದಲಾವಣೆ ಪದಗಳ ಬಳಕೆ ಇವರಿಗೆ ಅವರು ಶಂಕರ್ ಶೆಟ್ಟಿ ಅಂತ ನಾನು ಶಂಕರಮಮ್ಮ ಶಂಕರಮಮ್ಮ ಅಂತ ಅವ್ರ ಮೇಲೆ ದೈವಾಕರ್ಷಣೆ ಆದರೆ ಸರ್ ಅದು ಮಲಯಾಳ ಬಬ್ಬರಿ ಅಂತ ಒಂದು ದೈವ ಅವರು ಮಲಯಾಳಮಲ್ಲೇ ಮಾತಾಡ್ತಾರೆ ಅವರಿಗೆ ನಾನು ಚಿಕ್ಕ ವಯಸ್ಸಿನ ನೋಡಿದ್ದೀನಿ ನಮ್ಮ ಇಡೀ ಸಹ ಕುಟುಂಬಕ್ಕೆ ಗೊತ್ತು ಅವ್ರಿಗೆ ಕೆರಾಡಿ ಕನ್ನಡ ಬಿಟ್ಟರೆ ಬೇರೆ ಬರೋಲ್ಲ ಮಲಯಾಳಮಲ್ಲೇ ಅವರು ಮಾತಾಡ್ತಾರೆ ನನ್ನ ಅಜ್ಜ ಅವ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನನ್ನ ಅಜ್ಜ ಆಗ ಒಬ್ಬರು ಈ ಕೊಲ್ಲೂರು ಕಡೆ ಜಾಸ್ತಿ ಮಲಯಾಳಿಸ್ಗಳೆಲ್ಲ ಬಂದು ಆ ಕಡೆಗೆಲ್ಲ ಇದ್ದಾರೆ ಮುದೂರಲ್ಲಿ ಅಲ್ಲಿಂದ ಒಬ್ಬ ಮಲಯಾಳಿನ ಕರ್ಕೊಂಡು ಬಂದು ಅದನ್ನು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಇಟ್ಕೊಳ್ಳೋರು ಸೊ ಹಾಗಾಗಿ ದೈವ ಭಾಷೆ ಸೊ ಇರ್ಬೋದು ಅಂತ ದೈವ ಭಾಷೆ ನಮ್ಮ ಭಾಳ ಜನ ಸಂಸ್ಕೃತ ಅಂದ್ಕೊಂಬಿಡ್ತಾರೆ ನಾಟ್ ಇಲ್ಲೂ ಹಂಗೆ ಆಯ್ತು ಸರ್ ನಾನೊಂದು ಸಾಂಗ್ ಸಾಂಗ್ಗೆ ಈ ಒಟ್ಟಾರೆ ಐಡಿಯಾವನ್ನು ನಾನು ಒಂದು ಜನರಲೈಸ್ ಮಾಡಿ ಎಲ್ರಿಗೂ ಅರ್ಥ ಆಗೋ ಥರದಲ್ಲಿ ಒಂದು ಬ್ಯೂಟಿಫುಲ್ ಥ್ರೂ ಮ್ಯೂಸಿಕ್ ಒಂದು ಸಾಂಗ್ ಮಾಡಬೇಕು ಅಂತ ಅನ್ಕೊಂಡು ಮಾಡಿದ್ವಿ ಸೊ ಅಲ್ಲಿ ಕೆಲವು ಸಂಸ್ಕೃತಗಳು ಪದಬಳಕೆಗಳಾಯಿತು ಅದು ಹೆಂಗೆ ಇದು ದೈವನ ತೊಗೊಂಡು ಹೋಗಿ ನೀವು ಇದನ್ನು ವೈದಿಕ ಮಾಡಿಬಿಟ್ರಿ ಅಂತೆಲ್ಲ ಅಂದ್ಬಿಟ್ರು ಇನ್ನು ಆ ಥಾಟೇ ಇಲ್ಲ ನಮಗೆ ಕೆಲವು ಸರಿ ಮೂವಿ ಮೇಕಿಂಗಲ್ಲಿ ನಮಗೆ ಹೊಳಿದೇ ಇರೋದು ಇನ್ನೊಬ್ಬನಿಗೆ ಹೊಳೆದು ಬಿಡುತ್ತೆ ಕೆಲವು ಸರಿ ನಮ್ಗೊಳದೇ ಇರಲ್ಲ ಫಾರ್ ಎಕ್ಸಾಂಪಲ್ ಈ ರೇದೋ ಏನೋ ಒಂದು ಮೂವಿ ಮಾಡಿದಾಗ ಒಂದು ಸರ್ತಿ ಆಕೆ ಗಂಡನನ್ನು ಕಳೆದುಕೊಂಡಿದ್ದಾಳಂತೆ ಅವಳು ಅಂದರೆ ವಿಧವೆ ಆಗಿದ್ದಾಳೆ ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನ ಗೋಳನ್ನು ಅವಳು ಹೇಳ್ಕೋಬೇಕೀಗ ಅಂದರೆ ನಾನು ಮತ್ತೆ ಕುಂಕುಮ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತಿಲ್ಲ ಈ ಫ್ಲೋರ್ ಮ್ಯಾನೇಜರು ಪ್ರೊಡಕ್ಷನ್ ಮ್ಯಾನೇಜರು ಕನ್ನಡಿ ತರಿಸೋದು ಮರ್ತೋಗ್ಬಿಟ್ಟಿದ್ದಾನಂತೆ ಬೆಳಗ್ಗೆ ಬೈದಿದಾರಂತೆ ಅವ್ನು ಪಕ್ಕದ ಫ್ಲೋರಲ್ಲಿ ಇದ್ದಿದ್ದು ಒಂದು ಒಡೆದೋಗಿದ್ದು ಕನ್ನಡಿ ಅಡ್ಜಸ್ಟ್ ಮಾಡಿಬಿಟ್ಟು ಅಂದು ಇಟ್ಟಿನಂತೆ ಶೂಟಿಂಗ್ ಆದರೆ ಸಾಕು ಅಂತ ಶೂಟ್ ಆಯಿತು ಸಿನಿ ಯಾರೋ ಒಬ್ಬರು ರೆವ್ಯೂ ಬರದ್ರಂತೆ ಎಂತ ಅಲ್ಲ ಅದಕ್ಕೆ ಹೇಳೋದು ಸತ್ಯಜಿತ್ರೇ ಸತ್ಯಜಿತ್ರೆ ನೀವೇನು ಮಾಡ್ಕೊಳಕ್ಕಾಗಲ್ಲ ಯಾಕೆ ನೋಡಿ ಆ ಹೆಣ್ಣು ಮಗಳ ಹೃದಯ ಒಡೆದೋಗಿದೆ ಕನ್ನಡಿಗ ಅದನ್ನು ಸಾಂಕೇತಿಕವಾಗಿ ಒಡೆದ ಕನ್ನಡಿಯಿಂದ ಹೆಂಗೆ ತೋರಿಸ್ತಾ ಇದ್ದಾರೆ ಅನ್ನೋದನ್ನು ಕೆಲಸ ನಮಗೆ ಗೊತ್ತಾಗಲ್ಲ ಯಾಕದು ಯಾರಿಗೋ ಹೊಳೆಯುತ್ತದೋ ಸಿನಿಮಾ ಅದಕ್ಕೆ ಏನು ಬೇಕೋ ತೊಳತಾ ಹೋಗುತ್ತೆ ಸರ್ ಎಕ್ಸಾಕ್ಟ್ ಅಲ್ಲ ಇಟ್ಸ್ ದ ವೇ ಹೌ ವಿ ಇಟ್ ನನಗೆ ಹೆಂಗೆ ಇಷ್ಟ ಆಗುತ್ತೆ ಅದ್ರ ಮೇಲೆ ನಾನು ನೋಡ್ತೀನಿ ಹೊರತು ಕರೆಕ್ಟ್ ಹಾಗಾಗಿ ರೋಸು ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ